ನಮಸ್ತೆ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡುವಂಥ ವಿಷಯ ಹೌ ಟು ಫೇಸ್ ಆ್ಯನ್ ಇಂಟರ್ವ್ಯೂ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಯಾವುದೇ ಜಾಬ್ ಇಂಟರ್ವ್ಯೂವಲ್ಲಿ ಕೇಳುವಂಥ ಮೊಟ್ಟ ಮೊದಲ ಪ್ರಶ್ನೆ ಇದಾಗಿರುತ್ತೆ ಗೆಳೆಯರೇ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 90%+ ಕ್ಯಾಂಡಿಡೇಟ್ಸ್ ಈ ಒಂದು ಪ್ರಶ್ನೆಯ ನಂತರ ರಿಜೆಕ್ಟ್ ಆಗಿಬಿಡ್ತಾರೆ. ಕೆಲವೊಮ್ಮೆ ಇಂಟರ್ವ್ಯೂ ಮುಂದಕ್ಕೆ ಸಾಗುವುದೂ ಇಲ್ಲ. ಈಗ ನಿಮಗೆ ಕಾಡುವಂಥ ಪ್ರಶ್ನೆ ಇದಾಗಿರ್ಬೋದು, ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಅಂತ. ನಾವು ಆಲ್ರೆಡಿ ನಮ್ಮ ಬಯೋಡೇಟಾದಲ್ಲಿ ಎಲ್ಲ ಡೀಟೇಲ್ಸನ್ನ ಮೆನ್ಷನ್ ಮಾಡಿರ್ತೀವಿ. ಇಂಟರ್ವ್ಯೂವ್ನ ಒಂದೇ ಒಂದು ಉದ್ದೇಶವಾಗಿರುತ್ತೆ ಗೆಳೆಯರೇ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಚೆಕ್ ಮಾಡೋದು. ನೀವು ನಿಮ್ಮನ್ನು ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಮಟ್ಟಕ್ಕಿದೆ, ಇದನ್ನು ಪರೀಕ್ಷಿಸಲು ಮಾತ್ರ ಈ ಒಂದು ಪ್ರಶ್ನೆನ ಕೇಳ್ತಾರೆ. ಈ ಒಂದು ಹಂತನ ನೀವು ದಾಟಿದರೆ ಮತ್ತೆ ಬರುವ ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರನ ನೀಡ್ಬೋದು. ಕೆಲವೊಮ್ಮೆ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಅಟೆಂಡ್ ಆದಾಗ ಹ್ಯಾಂಡ್ ಶೇಕ್ಸ್, ಸ್ಮೈಲ್ಸ್ ಎಲ್ಲ ಆದ ನಂತರ ತಮ್ಮ ಮೊಬೈಲ್ ಬ್ಯಾಗ್ನ ಟೇಬಲ್ ಮೇಲೆ ಇಟ್ಬಿಡ್ತಾರೆ. ಇದು ತಪ್ಪು. ನಿಮ್ಮ ಮೊಬೈಲ್ ನಿಮ್ಮ ಜೇಬಲ್ಲಿ ಹಾಗೂ ನಿಮ್ಮ ಬ್ಯಾಗ್ನ ನೀವು ದಯವಿಟ್ಟು ಕೆಳಗಡೆ ಇಡಿ. ಟೇಬಲ್ನಲ್ಲಿ ದಯವಿಟ್ಟು ಏನನ್ನು ಇಡಬೇಡಿ ಹಾಗೂ ದಯವಿಟ್ಟು ನಿಮ್ಮ ಕೈನ ಟೇಬಲ್ ಮೇಲೆ ಇಡಕ್ಕೆ ಹೋಗಬೇಡಿ. ಇದು ತಪ್ಪು ಅಭ್ಯಾಸ. ಸೊ ಈಗ ಡೈರೆಕ್ಟ್ ಪಾಯಿಂಟ್ಗೆ ಬರೋಣ. ಇಂಟರ್ವ್ಯೂವರ್ ಕೇಳ್ತಾರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಈ ಪ್ರಶ್ನೆನ ಕೆಲವು ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು. ರನ್ ಮಿ ಥ್ರೂ ಯುವರ್ ರೆಸ್ಯೂಮೆ, ಟೇಕ್ ಮಿ ಥ್ರೂ ಯುವರ್ ರೆಸ್ಯೂಮೆ, ಬ್ರೀಫ್ ಅಬೌಟ್ ಯುವರ್ ಸೆಲ್ಫ್, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು. ನೀವು ಕನ್ಫ್ಯೂಸ್ ಆಗಬೇಕಾಗಿಲ್ಲ. ಈ ಎಲ್ಲ ಸೆಂಟೆನ್ಸ್ಗಳ ಅರ್ಥ ಒಂದೇ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ರೆಸ್ಯೂಮೆ, ಇದರ ಪ್ರೊನೌನ್ಸಿಯೇಷನ್ ರೆಸ್ಯೂಮೆ ಆಗಿರುತ್ತೆ. ತುಂಬ ಜನರು ರೆಸ್ಯೂಮ್, ರೆಸ್ಯೂಮಿ ಅಂತೆಲ್ಲ ಪ್ರೊನೌನ್ಸ್ ಮಾಡ್ತಾರೆ. ನಿಮ್ಮ ಪ್ರೊನೌನ್ಸಿಯೇಷನ್ ಉತ್ತಮವಾಗಿರಬೇಕು, ಆವಾಗಲೇ ನೀವು ಅವ್ರನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಇವಾಗ ಅವರು ಆ ಪ್ರಶ್ನೆನ ಕೇಳಿದ ನಂತರ ನಿಮ್ಮ ಒಂದು ಆನ್ಸರ್ ಒಂದು ಸೆಂಟೆನ್ಸಲ್ಲಿ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಅವರು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ ನಿಮ್ಮ ಪ್ರಶ್ನೆ, ನಿಮ್ಮ ಆನ್ಸರ್ ಹೀಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಹೇಳಬೇಕಾದ್ರೆ ಐ ಮೀನ್ ಫಾರ್ಮರ್ ಇಂಟರ್ನ್ಯಾಷನಲ್ ಆ್ಯಥ್ಲೀಟ್ ಆ್ಯಂಡ್ ಅ ಪಿ ಆರ್ ಪ್ರೊಫೆಷನಲ್ ವಿತ್ 8 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ನೀವು ಐ ಟಿ ಫೀಲ್ಡಲ್ಲಿದ್ದರೆ ಐ ಎಮ್ ಅ ಜಾವಾ ಪ್ರೋಗ್ರಾಮರ್ ವಿತ್ 7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಗೇಮಿಂಗ್ ಆ್ಯಪ್ ಡೆವಲಪ್ಮೆಂಟ್. ಇಲ್ಲಿ ನೀವು ನಿಮ್ಮ ಸ್ಟ್ರೆಂತ್ಸ್ನ ಹೇಳಬೇಕು. ಆದಷ್ಟು ನಿಮ್ಮ ಸ್ಟ್ರೆಂತ್ಸ್ನ ಅವರ ಮುಂದಿಡೋಕ್ಕೆ ಟ್ರೈ ಮಾಡಬೇಕು. ನೀವು ಫ್ರೆಷರ್ ಆಗಿದ್ದಲ್ಲಿ, ಐ ಹ್ಯಾವ್ ರೀಸೆಂಟ್ಲಿ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಇನ್ ಕಾಮರ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಏನಿರುತ್ತೆ ಅಂದರೆ, ಸೇ ಫ್ಯೂ ಸೆಂಟೆನ್ಸಸ್ ಅಬೌಟ್ ಯುವರ್ ಅಚೀವ್ಮೆಂಟ್ಸ್. ಆವಾಗ ನಿಮ್ಮ ಸಾಧನೆಗಳನ್ನು ಅವರ ಮುಂದಿಡೋಕ್ಕೆ ಪ್ರಯತ್ನ ಪಡಿ. ಇದು ನಿಮ್ಮ ಜಾಬ್ಗೆ ಸಂಬಂಧಪಟ್ಟಿರಬೇಕು. ಯಾಕೆ ನೀವು ಒಂದು ಪರ್ಫೆಕ್ಟ್ ಕ್ಯಾಂಡಿಡೇಟ್ ಆಗಬಹುದು ಅಂತ ಈ ಒಂದು ಪ್ರಶ್ನೆಯಲ್ಲಿ ಇಂಪ್ರೆಸ್ ಮಾಡೋಕ್ಕೆ ಒಳ್ಳೆಯ ಆಪರ್ಚುನಿಟಿ, ಇದನ್ನು ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಆಸ್ ಅ ಟ್ರೈನರ್ ಐ ಸ್ಪೆಷಲೈಸ್ ಇನ್ ಟೀಚಿಂಗ್ ಬಿಸ್ನೆಸ್ ಇಂಗ್ಲಿಷ್ ಟು ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಪ್ರೊಫೆಷನಲ್ಸ್. ಐ ಹ್ಯಾವ್ ಟ್ರೈನ್ ಮೆನಿ ಎಕ್ಸಿಕ್ಯೂಟಿವ್ಸ್ ಫ್ರಮ್ ಡಿಫ್ರೆಂಟ್ MNCs ಆ್ಯಂಡ್ ದೇ ಹ್ಯಾವ್ ಬಿಕಮ್ ಮೈ ರಿಪೀಟ್ ಕ್ಲೈಂಟ್ಸ್. ಐ ಆಲ್ಸೋ ಟ್ರೈನ್ ನ್ಯೂಲಿ ರಿಕ್ರೂಟೆಡ್ ಟ್ರೈನರ್ಸ್ ಟು ಡೆಲಿವರ್ ಬೆಟರ್ ಲೆಕ್ಚರ್ಸ್ ಇನ್ ದೇ ಕ್ಲಾಸ್ ರೂಮ್ಸ್. ಎಕ್ಸಾಂಪಲ್ 2, ಐ ಆಮ್ ಅ ಪ್ರೊಫೆಷನಲ್ ಕಂಪ್ಯೂಟರ್ ಪ್ರೋಗ್ರಾಮರ್ ವಿತ್ ನಾಲೆಜ್ ಆಫ್ ವೇರಿಯಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಜಾವಾ, ಶೆಲ್ ಸ್ಕ್ರಿಪ್ಟಿಂಗ್ ಎಕ್ಸೆಟ್ರಾ. ಮೈ ಲಾಸ್ಟ್ ಇಯರ್ ಕಾಲೇಜ್ ಪ್ರಾಜೆಕ್ಟ್ ವಾಸ್ ಡೆವಲಪಿಂಗ್ ಅ ಮೊಬೈಲ್ ಆ್ಯಪ್ ಫಾರ್ ಅ ಫುಡ್ ಡೆಲಿವರಿ ವಿಚ್ ಐ ಕಂಪ್ಲೀಟೆಡ್ ವಿತ್ ಎಕ್ಸಲೆಂಟ್ ರಿಸಲ್ಟ್ಸ್. ಈ ಥರ ನಿಮ್ಮ ಸ್ಟ್ರೆಂತ್ಸ್ಗಳನ್ನು ಮುಂದೆ ಇಡೋಕ್ಕೆ ಪ್ರಯತ್ನ ಪಡಿ. ಇದಕ್ಕೆ ಪೂರ್ವ ತಯಾರಿ ಮಾಡುವುದು ಬಹಳ ಮುಖ್ಯ. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದರೆ, ನೀವು ಏಕೆ ನಿಮ್ಮ ಹಿಂದಿನ ಕಂಪನಿನ ಕ್ವಿಟ್ ಮಾಡಿರ್ಬೋದು, ಯಾಕೆ ನೀವು ಆ ಕಂಪನಿನ ಬಿಟ್ಟು ನಮ್ಮ ಕಂಪನಿಗೆ ಬರ್ತಾ ಇದ್ದೀರಾ ಅಂತ. ಆವಾಗ, ನನ್ನ ಕಂಪನಿ ಸರಿ ಇಲ್ಲ, ಬಾಸ್ ಕೆಟ್ಟದಾಗಿದ್ದಾರೆ, ಕಲೀಗ್ಸ್ ಕಾಪ್ರೇಟ್ ಮಾಡ್ತಿಲ್ಲ, ಈ ಥರ ಎಲ್ಲ ನೆಗೆಟಿವ್ ಮಾತುಗಳನ್ನು ಆಡಬೇಡಿ. ನಿಮ್ಮ ಉತ್ತರ ಪಾಸಿಟಿವ್ ಆಗಿರಬೇಕು. ನೀವು ಈ ಥರ ಉತ್ತರ ಅವರಿಗೆ ನೀಡ್ಬೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಕ್ವೈಟ್ ಹ್ಯಾಪಿ ವಿತ್ ಮೈ ಕರೆಂಟ್ ಜಾಬ್, ಬಟ್ ಐ ಆಮ್ ಲುಕಿಂಗ್ ಫಾರ್ ಪ್ರೊಡಕ್ಟಿವ್ ರೋಲ್ ದ್ಯಾಟ್ ಕ್ಯಾನ್ ಸೂಟ್ ಮೈ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ಗ್ರೋ ಫರ್ದರ್. ಇಂತಹ ಒಂದು ಮಾತು, ಇಂತಹ ಒಂದು ಪ್ರಯತ್ನ, ಇಂತಹ ಒಂದು ತಯಾರಿಯಲ್ಲಿ ನೀವು ಇಂಟರ್ವ್ಯೂವ್ನ ಫೇಸ್ ಮಾಡಿದರೆ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇನ್ನು ಮುಂದೆ ಹೆಚ್ಚಿನ ಮಾಹಿತಿ ನಾವು ಪಾರ್ಟ್ 2 ವಿಡಿಯೋದಲ್ಲಿ ನೀಡ್ತೀವಿ. ಎಲ್ಲರಿಗೂ ಶುಭವಾಗಲಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಕನೆಕ್ಟ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.